ಕರ್ತನೆಯಲ್ಲಿ ಪ್ರಿಯರೇ ಆತ್ಮದಾಹ ಕಾರ್ಯಕ್ರಮವನ್ನು ಕೇಳಲು ಪ್ರೀತಿಯಿಂದ ನಿಮ್ಮನ್ನು ಸ್ವಾಗತಿಸ್ತೇನೆ ಈ ಕಾರ್ಯಕ್ರಮ ನಿಮಗೆ ಆಶೀರ್ವಾದವಾಗಿರಲಿ ಪ್ರಿಯರೇ ಕಳೆದ ವಾರದಲ್ಲಿ ಮತ್ತಾಯನ ಬರೆದ ಸ್ವಾರ್ಥೆ ಐದನೇ ಅಧ್ಯಾಯದಲ್ಲಿ ದೇವರ ವಾಕ್ಯ ಧ್ಯಾನಿಸ್ತಾ ಇದ್ದೆವು ಇವತ್ತು ಪ್ರತಿಯೊಬ್ಬ ಕ್ರೈಸ್ತನು ವಿಶ್ವಾಸಿಯು ಬಹಳ ಗಂಭೀರವಾಗಿ ಯೋಚಿಸತಕ್ಕಂಥ ಪರೀಕ್ಷಿಸಿಕೊಳ್ಳತಕ್ಕಂಥ ತನ್ನ ಜೀವಿತವನ್ನು ದೇವರ ವಾಕ್ಯಕ್ಕೆ ಹೋಲಿಕೆ ಮಾಡಿ ನಡೆಯತಕ್ಕಂಥ ಒಂದು ಅವಶ್ಯಕತೆ ಇದೆ ಎಂಬುದಾಗಿ ಈ ವಾಕ್ಯ ಭಾಗಗಳನ್ನು ಓದುವಾಗ ನಿಮಗೆ ಗೊತ್ತಾಗ್ತದೆ ಇವತ್ತು ಏನೋ ಲೋಕ ಬೆಳೀತಾ ಇದೆ ಟೆಕ್ನಾಲಜಿ ಬೆಳೀತಾ ಇದೆ ಹಾಗೆ ನಮ್ಮ ಆತ್ಮೀಯತೆಯೂ ಏನೋ ಒಂದು ನಮ್ಮ ಸ್ಟೈಲಲ್ಲಿ ಹೋಗ್ತಾ ಇದೆ ಎಂಬುದಾಗಿ ಆಗಬಾರ್ದು ದೇವರ ಕ್ವಾಲಿಟಿ ದೇವರ ಗುಣಮಟ್ಟ ಯಾವತ್ತೂ ಬದಲಾಗುವುದಿಲ್ಲ ಹಾಗಾಗಿ ದೇವರನ್ನು ನಮ್ಮ ಅಭಿಪ್ರಾಯಕ್ಕೆ ತರಲಿಕ್ಕಾಗಲ್ಲ ನಾವು ದೇವರ ವಾಕ್ಯಕ್ಕೆ ಆಜ್ಞೆಗೆ ವ್ಯವಸ್ಥೆಗೆ ನಾವು ನಮ್ಮನ್ನು ಹೊಂದಿಸಿಕೊಳ್ಳಬೇಕಾಗಿದೆ ಕಳೆದ ವಾರದಲ್ಲಿ ನಾವು ಐದನೇ ಅಧ್ಯಾಯ ಹತ್ತೊಂಬತ್ತು ಇಪ್ಪತ್ತನೇ ವಚನದ ತನಕ ನಾವು ಓದಿದ್ದೆವು ನಮ್ಮ ನೀತಿಯು ಸ ಪರಿಸರ ಶಾಸ್ತ್ರಿಗಳ ನೀತಿಗಿಂತ ಹೆಚ್ಚಿನದಾಗದಿದ್ದರೆ ನಾವು ದೇವರ ರಾಜ್ಯಕ್ಕೆ ಹೋಗಲಾರೆವು ಭಕ್ತಿಯ ವಿಷಯದಲ್ಲಿ ಮಾತನಾಡೋದು ಉಪವಾಸ ವಿಷಯದಲ್ಲಿ ಮಾತನಾಡೋದು ಪರಿಶುದ್ಧತೆಯ ವಿಷಯದಲ್ಲಿ ಮಾತನಾಡೋದು ಆತ್ಮಿಕ ವಿಷಯದಲ್ಲಿ ಮಾತನಾಡೋದು ಆದರೆ ಒಂದನ್ನು ಕೈಕೊಳ್ಳುವುದಿಲ್ಲ ಇದು ಪರಿಸಾಯ ಸದ್ದುಕಾಯರ ಒಂದು ಬೋಧನೆ ಎಂಬುದಾಗಿ ಇವತ್ತು ಹೇಳೋದೊಂದು ಮಾಡೋದೊಂದು ಇದು ಇಂಥವರು ದೇವರ ರಾಜ್ಯಕ್ಕೆ ಹೋಗುವುದಿಲ್ಲ ಎಂಬುದಾಗಿ ನಾವು ನೋಡುತ್ತೇವೆ ಇವತ್ತು ನಮ್ಮನ್ನು ನಾವೇ ವಿಚಾರಿಸಿಕೊಳ್ಳೋಣ ಖಂಡಿತ ದೇವರು ನಮ್ಮ ಜೀವಿತದಲ್ಲಿ ಬೇಕಾದ ಸಹಾಯಗಳನ್ನು ಕೊಟ್ಟು ನಮಗೆ ಸಹಾಯಕನಾಗಿ ನಡೆಸಲಿಕ್ಕೆ ಶಕ್ತನಾಗಿದ್ದಾನೆ ಮತ್ತೆ ಏನು ಬರೋದು ಸ್ವಾರ್ಥೆ ಐದು ಆರು ಏಳನೇ ಅಧ್ಯಾಯಗಳ ನಿಮಗೆ ಸಮಯ ಇರುವಾಗೆಲ್ಲ ನೀವು ಧ್ಯಾನಿಸಿ ನೋಡಿ ಅದಕ್ಕಾಗಿ ನಾನು ಜಸ್ಟ್ ವಾಕ್ಯಗಳನ್ನು ಓದ್ಕೊಂಡು ಹೇಳ್ತಾ ಇದ್ದೇನೆ ಪ್ರಿಯರೇ ಇವತ್ತು ನಮ್ಮ ಭಾವನೆಗಳೇನಾಗಿದೆ ದೇವರ ವ್ಯವಸ್ಥೆಗಳು ಏನಾಗಿದೆ ಪರಲೋಕ ರಾಜ್ಯಕ್ಕೆ ನಮ್ಮ ಅರ್ಹತೆ ಏನಾಗಿರಬೇಕು ಇವುಗಳ ವಿಷಯದಲ್ಲಿ ನೋಡಿಕೊಳ್ಳೋಣ ಇಪ್ಪತ್ತೊಂದನೇ ವಚನದಲ್ಲಿ ನರಹತ್ಯ ಮಾಡಬಾರದು ನರಹತ್ಯ ಮಾಡುವವನು ನ್ಯಾಯ ವಿಚಾರಣೆ ಗುರಿಯಾಗುವನೆಂದು ಹಿರಿಯರಿಗೆ ಹೇಳಿಯದೆ ಎಂದು ಕೇಳಿದಿರಷ್ಟೇ ಆದರೆ ನಾನು ನಿಮಗೆ ಹೇಳುವುದೇನೆಂದರೆ ತನ್ನ ಸಹೋದರನ ಮೇಲೆ ಸಿಟ್ಟುಕೊಳ್ಳುವ ಪ್ರತಿ ಮನುಷ್ಯನು ನ್ಯಾಯ ವಿಚಾರಣೆಗೆ ಗುರಿಯಾಗುವನು ತನ್ನ ಸಹೋದರನ ನೋಡಿ ಚೀ ನೀಚ ಅನ್ನುವವನು ನ್ಯಾಯಸಭೆ ವಿಚಾರಣೆಗೆ ಒಳಗಾಗುವನು ಮೂರ್ಖ ಅನ್ನುವನು ಅಗ್ನಿ ನರಕಕ್ಕೆ ಗುರಿಯಾಗುವನು ಮಾತ್ರವಲ್ಲ ಇಪ್ಪತ್ತ್ಮೂರು ನಿಮಿಷದ ಆದ ಕಾರಣ ನೀನು ನಿನ್ನ ಕಾಣಿಕೆಯನ್ನು ಯಜ್ಞ ವೇದಿಯ ಹತ್ತಿರಕ್ಕೆ ತಂದಾಗ ನಿನ್ನ ಸಹೋದರನ ಮನಸ್ಸಿನಲ್ಲಿ ನಿನ್ನ ಮೇಲೆ ಏನೋ ವಿರೋಧವದೆ ಎಂಬುದು ನಿನ್ನ ನೆನಪಿಗೆ ಬಂದರೆ ನಿನ್ನ ಕಾಣಿಕೆಯನ್ನು ಆ ಯಜ್ಞ ವೇದಿಯ ಮುಂದೆಯೇ ಬಿಟ್ಟು ಹೋಗಿ ಮೊದಲು ನಿನ್ನ ಸಹೋದರ ಸಂಗಣ ಒಂದಾಗು ಆಮೇಲೆ ಬಂದು ನಿನ್ನ ಕಾಣಿಕೆಯನ್ನು ಕೊಡು ಪ್ರಿಯರೇ ಇಲ್ಲಿ ಅವನ ದೇವರಿಗೆ ಯಜ್ಞ ಅರ್ಪಿಸಲಿಕ್ಕೆ ಕಾಣಿಕೆ ತೊಗೊಂಡು ಹೋಗ್ತಾ ಇದ್ದಾನೆ ಪಕ್ಕನೆ ದಾರಿಯಲ್ಲಿ ಒಂದು ಬಂತು ಅವನ ಸಹೋದರನೊಟ್ಟಿಗೆ ಅವನು ಚೆನ್ನಾಗೇ ಇದ್ದಾನೆ ಏನು ವೈರಿಯಲ್ಲ ಅಲ್ಲ ಅವನು ಚೆನ್ನಾಗಿದ್ದಾನೆ ಆದರೆ ಪಕ್ಕನೆ ಒಂದು ಯೋಚನೆ ಬಂತು ನನ್ನ ಸಹೋದರನಿಗೆ ನಾನೇನೋ ಹೇಳಿದ್ದೀನಲ್ಲ ಇದರಿಂದಾಗಿ ನನ್ನ ಸಹೋದರನಿಗೆ ಏನೋ ಮನಸ್ಸಿನಲ್ಲಿ ಬೇಸರ ಇದೆ ಎಂಬುದಾಗಿ ಅವನು ದಾರಿಯಲ್ಲಿ ಮಧ್ಯ ದಾರಿಯಲ್ಲಿ ಈ ಯೋಚನೆ ಬಂದಾಗ ಆಯಿತು ನಾನು ದೇವರಿಗೆ ಯಜ್ಞವನ್ನು ಅರ್ಪಿಸಿ ಕಾಣಿಕೆ ಹಾಕಿ ಮತ್ತೆ ನಾನು ಹೋಗಿ ನನ್ನ ಸಹೋದರನ ಹತ್ರ ಏನಂತ ವಿಚಾರಿಸ್ತೀನಿ ಮತ್ತೆ ನಾವು ಏನಂತ ಕೇಳ್ತೀನಿ ಎಂಬುದಾಗಿ ಅವನು ಹಾಗೆ ಹೇಳಿಲ್ಲ ಇಲ್ಲಿ ದೇವರ ವಾಕ್ಯ ಏನು ಹೇಳ್ತದಂದರೆ ನೀನು ಮುಂದಕ್ಕೆ ಹೋಗಲೇಬೇಡ ದೇವರ ಬಳಿಗೆ ಹೋಗಬೇಡ ಯಜ್ಞವನ್ನು ಅರ್ಪಿಸಬೇಡ ಕಾಣಿಕೆಯನ್ನು ಕೊಡಬೇಡ ಏನೂ ಮಾಡಬೇಡ ಮೊದಲು ನಿನ್ನ ಸಹೋದರನ ಹತ್ರ ಹೋಗಿ ಒಂದಾಗು ನಿನ್ನ ಸಹೋದರನಿಗೇನೋ ಬೇಸರ ಇದೆ ನಿನಗಿಲ್ಲ ಇವತ್ತೆಷ್ಟೋ ಜನ ಮಾಡುವಂಥ ದೊಡ್ಡ ತಪ್ಪು ಏನಂದರೆ ಇನ್ನೊಬ್ಬರಿಗೆ ನೋವು ಕೊಡೋದು ನೋ ಕೊಟ್ಟು ಬೇಸರ ಮಾಡಿದ್ರು ಮಾಡಿ ತನ್ನ ಮನಸ್ಸಿನಲ್ಲಿ ಏನೂ ಇಲ್ಲ ಅಂತ ಹೇಳಿಕೊಂಡು ಆದರೆ ಇನ್ನೊಬ್ಬರು ನಿಮ್ಮ ಬಗ್ಗೆ ಏನು ನೋವು ಪಡಿಸ್ ನೋವುಗೆ ಒಳಗಾಗಿದ್ದಾರೆ ಬೇಸರ ಒಳಗಾಗಿದ್ದಾರೆ ಅದನ್ನು ನಾವು ಯೋಚಿಸುವುದಿಲ್ಲ ಅದು ಬಹಳ ನಮ್ಮ ಜೀವಿತದಲ್ಲಿ ಒಂದು ಕೊರತೆಯ ಜೀವಿತವಾಗಿ ಕಾಣ್ತದೆ ಇವತ್ತು ಇಲ್ಲಿ ದೇವರಾಕೆ ಏನು ಹೇಳ್ತದಂದರೆ ನಿನಗೆ ಏನು ಮನಸ್ಸಿನಲ್ಲಿಲ್ಲ ನಿನಗೆ ನಿನ್ನ ಸಹೋದರನ ವಿಷಯದಲ್ಲಿ ನಿನಗೇನಿಲ್ಲ ಆದರೆ ನಿನ್ನ ಸಹೋದರ ನಿನ್ನ ಮೇಲೆ ಏನೋ ಇದೆ ಆದರೆ ಅವರು ಒಳ್ಳೆಯ ಇರುವಂಥ ಸಂಬಂಧದಲ್ಲಿರುವಂಥ ಸಹೋದರರು ಆದರೂ ಏನೋ ಇವನಿಗೆ ನೆನಪು ಬಂತು ಹಾಗೆ ಬಂದ ಕೂಡಲೇ ನೀನೇನಾಗೋ ಹೋಗಿ ನಿನ್ನ ಸಹೋದರನ ಒಂದಾಗು ಅದು ನೀ ಕಹಿಯನ್ನು ಇಟ್ಕೊಂಡು ಬೇಸರ ಇಟ್ಕೊಂಡು ದೇವರ ಕಾಣಿಕೆನು ಕೊಡಬೇಡ ದಾನ ಧರ್ಮನೂ ಕೊಡಬೇಡ ನೀನು ಹಸುವೆ ಪಟ್ಟುಕೊಂಡು ಏನು ದೇವರಿಗಾಗಿ ದೇವರ ಸೇವೆಗಾಗಿ ನೀನು ಮಾಡಿದರೂ ಅದು ನಿನಗೆ ಆಶೀರ್ವಾದವಾಗಿರ್ತದ ಯಾವತ್ತೂ ಇರುವುದಿಲ್ಲ ಆದ್ದರಿಂದ ನೀನು ದೇವರೊಂದಿಗೆ ಸಂಬಂಧವನ್ನು ಇಟ್ಕೊಳ್ಬೇಕು ಮನುಷ್ಯರ ಮಧ್ಯದಲ್ಲಿರುವಂಥ ಸಂಬಂಧವನ್ನು ಸಹ ನೀನು ಇಟ್ಕೊಳ್ಬೇಕು ನಿನ್ನ ಒಡ ಹುಟ್ಟಿದವರನ್ನು ವಿರೋಧಿಸಿ ಬೇಡದ ವಿಷಯಗಳನ್ನೆಲ್ಲ ಮಾತನಾಡಿ ದೇವರ ಹತ್ರ ಹೋಗಿ ದೇವರೇ ನನ್ನ ಕ ಕರುಣಿಸು ನನ್ನ ಆರಾಧನೆ ಸ್ವೀಕರಿಸು ನನ್ನ ಪ್ರಾರ್ಥನೆ ಸ್ವೀಕರಿಸು ಅಂತ ಹೇಳಬಾರ್ದು ಇವತ್ತು ನಾವು ದೇವರ ಮಕ್ಕಳಾಗಿದೆ ದೇವರಿಗೆ ಅಂತರಂಗದಲ್ಲಿ ಏನು ನಡೀತಾ ಇದೆಯೋ ಚೆನ್ನಾಗಿ ಗೊತ್ತಿದೆ ಹಾಗಾಗಿ ದೇವರನ್ನು ನಾವು ಮರಳುಗೊಳಿಸುವಂಥ ದೇವರ ಕಣ್ಣಿಗೆ ಎರಚುವಂಥ ಪರಿಸ್ಥಿತಿ ನಮ್ಮ ಜೀವಿತ ನಮ್ಮ ಭಾವನೆಗಳಿಂದ ಬರಬಾರದು ಪ್ರಿಯರೇ ಹಾಗಾಗಿ ಈ ಸಂಗತಿಗಳು ಏನಂತ ನೀವು ಮೂರ್ಖ ಅಂತ ಹೇಳುವನು ನೀಚ ಅಂತ ಹೇಳುವವನು ಏನಾಗ್ತಾನೆ ಅವನು ನ್ಯಾಯ ವಿಚಾರಣೆ ಗುರಿ ಆಗ್ತಾನೆ ಮೂರ್ಖ ಅಂತ ಹೇಳುವನು ಅಗ್ನಿ ನರಕಕ್ಕೆ ದಬ್ಬಲ್ಪಡ್ತಾನೆ ಇವತ್ತು ನರಾತ್ಯ ಮಾಡಿಯೇ ನ್ಯಾಯ ವಿಚಾರಣೆಗೆ ಗುರಿ ಆಗಬೇಕಾಗಿಲ್ಲ ಇಲ್ಲಿ ದೇವರು ಆಕೆ ಏನು ಹೇಳ್ತದೆ ತನ್ನ ಸಹೋದರನ ಮೇಲೆ ಸಿಟ್ಟುಗೊಳ್ಳೋ ಪ್ರತಿಯೊಬ್ಬ ಮನುಷ್ಯನು ತನ್ನ ಸಹೋದರ ಮೇಲೆ ಸಿಟ್ಟುಕೊಳ್ಳೋ ಪ್ರತಿಯೊಬ್ಬ ಮನುಷ್ಯನು ದ್ವೇಷ ಮನಸ್ಸನ್ನು ಇಟ್ಕೊಳ್ಳುವವನು ದೇವರ ಮುಂದೆ ಅಪರಾಧಿ ಹಾಗಾಗಿ ನೀನೇನು ಮಾಡು ನಿನ್ನ ಸಹೋದರನೊಂದಿಗೆ ನೀನು ಒಂದಾಗು ನಿನ್ನ ಜೀವಿತದಲ್ಲಿ ನೀನು ದೇವರಿಗೆ ಮಹಿಮೆ ಸಲ್ಲಿಸುವಂಥ ಕಾರ್ಯಗಳನ್ನು ಮಾಡು ಎಂಬುದಾಗಿ ಪ್ರಿಯರೇ ನನ್ನ ಕೇಳ್ತಂಥ ಪ್ರಿಯರೇ ಇವತ್ತು ನಮ್ಮ ಜೀವಿತದಲ್ಲಿ ಯಾರೊಟ್ಟಿಗಾದರೂ ದ್ವೇಷ ಇಟ್ಕೊಂಡು ನಾವು ಪ್ರೇಯರ್ ಮಾಡೋದು ದೊಡ್ಡ ಪ್ರಾರ್ಥನೆ ಮಾಡೋದು ಬೈಬಲ್ ಓದೋದು ಚರ್ಚಿಗೆ ಹೋಗೋದು ಆದರೆ ಒಳಗಿನಿಂದ ಕಹಿ ಇದೆ ಬೇಸರ ಇದೆ ಅಥವಾ ಏನಾದರೂ ಹಿಂದಿನಿಂದ ಮಾತನಾಡೋದು ನೀವು ನೆನೆಸೋದು ದೇವರಿಗೆ ಗೊತ್ತುಂಟು ದೇವರಿಂದ ದೇವರು ನಮ್ಮ ಕೆಲಸದವರಲ್ಲ ದೇವ್ರು ನಮ್ಮ ಆಳಲ್ಲ ದೇವರು ದೇವರಾಗಿದ್ದಾನೆ ನಾವು ದೇವರ ಆ ಗುಣಮಟ್ಟಕ್ಕೆ ಒಳಗಾಗಬೇಕೆ ಹೊರತು ನಾವು ಮಾಡಬಾರ್ದನ್ನು ಮಾಡಿ ದೇವ್ರು ನೋಡ್ಕೊಳ್ತಾನೆ ಅಂತ ಹೇಳ್ಕೊಳ್ಳುವಂಥ ಆ ಒಂದು ಹೀನವಾದ ಪರಿಸ್ಥಿತಿ ನಮಗೆ ಯಾರಿಗೂ ಉಂಟಾಗಬಾರ್ದು ನಿನ್ನ ಸಹೋದರಿಗೆ ಅಂದರೆ ಒಂದಾಗು ದೇವರಾತ್ಮ ಇವತ್ತು ನಿನ್ನ ಹೃದಯದಲ್ಲಿ ಮಾತನಾಡ್ತಾ ಇದ್ರೆ ಈಗಲೇ ಹೋಗಿ ನೀನು ಒಂದಾಗ ಅಥವಾ ಫೋನ್ ಮಾಡಿ ಹೇಳು ಅಥವಾ ಏನಾದರೂ ಮಾಡು ದೇವರ ಯಾಕಂದ್ರೆ ನಿಮಗೆ ದೇವರ ರಾಜ್ಯ ಮುಖ್ಯ ಪರಲೋಕ ರಾಜ್ಯ ಮುಖ್ಯ ಇವತ್ತು ಮನುಷ್ಯರ ಭಾವನೆ ಅಥವಾ ಮನುಷ್ಯರ ಸ್ಥಿತಿಗತಿಗಳನ್ನು ನೋಡಿ ಒಂದಿವ್ಸ ಈ ಲೋಕವನ್ನು ಅವರಾಗಲಿ ಹೋಗ್ತಾರೆ ನಾವಾಗಲಿ ಹೋಗ್ತೇವೆ ನಂತರ ಎಲ್ಲಿ ಹೋಗ್ತೇವೆ ಎರಡೇ ಜಾಗ ದೇವರಿಟ್ಟದ್ದು ಇಟ್ಟದ್ದು ಒಂದು ಪರಲೋಕ ಮತ್ತು ನರಕ ಮಧ್ಯದಲ್ಲಿ ಯಾವ ಸ್ಥಳವೂ ದೇವ್ರು ಬೈಬಲ್ ಎಲ್ಲಿಯೂ ಹೇಳುವುದಿಲ್ಲ ನಿನ್ನ ಸ್ವರ್ಗಕ್ಕೆ ಹೋಗಬೇಕು ಇಲ್ಲ ನರಕಕ್ಕೆ ಹೋಗಬೇಕು ಮೂರನೇ ಮಧ್ಯಭಾಗದಲ್ಲಿ ಹೆಲ್ಡಪ್ಪು ವಿತ್ ಹೆಲ್ಡ್ ಅಂತೇಳಿ ರಿಸಲ್ಟ್ ಕೊಡುವಾಗ ಕೊಡ್ತಾರಲ್ಲ ಹಾಗಿಲ್ಲ ಒಂದಾನೆ ಸತ್ತ ಮೇಲೆ ಪರಲೋಕಕ್ಕೆ ಹೋಗಬೇಕು ಯೋಗ್ಯವಾಗಿದ್ದರೆ ಇಲ್ಲದಿದ್ದರೆ ನರಕ ಇಂತೂ ಕಟ್ಟಿಟ್ಟ ಬುತ್ತಿ ಎಲ್ಲರಿಗೂ ಹಾಗಾಗಿ ಇವತ್ತು ಅದರಿಂದ ತಪ್ಪಿಸಿಕೊಳ್ಬೇಕಾದ್ರೆ ಯೇಸು ಕ್ರಿಸ್ತನ ಒಬ್ಬನೇ ಮಾರ್ಗ ಆಗಿದ್ದಾನೆ ಯೇಸು ಕ್ರಿಸ್ತನ ಹೊರತಾಗಿ ಯಾರೂ ದೇವರ ಬಳಿಗೆ ಹೋಗುವುದಿಲ್ಲ ಆತನು ಕೆಟ್ಟು ಹೋಗಿರೋ ಮನುಷ್ಯನನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ ಎರಡು ಸಾವಿರ ವರ್ಷಗಳಿಂದ ಈ ಲೋಕಕ್ಕೆ ಆತನು ಬಂದನು ನನ್ನ ಕೇಳ್ತದೆ ಪ್ರಿಯರೇ ನೀನು ಯಾರೇ ಆಗಿರಲಿ ಹೇಗೂ ಇರಲಿ ಏನೇ ಆಗಿರಲಿ ಇವತ್ತು ನಿನ್ನ ಜೀವಿತದಲ್ಲಿ ಈ ನಿತ್ಯ ಜೀವನ ಕೊಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ ಇವತ್ತು ಬರಬೇಕಾದ ರಕ್ಷಣೆ ಇನ್ಯಾರಲ್ಲಿಯೂ ಲೋಕದಲ್ಲಿ ಸಿಕ್ಕುವುದಿಲ್ಲ ಅದು ಏಸು ಕ್ರಿಸ್ತನಲ್ಲಿ ಮಾತ್ರ ಇವತ್ತು ಏಸು ಕ್ರಿಸ್ತನು ಮಾತ್ರವೇ ಪರಲೋಕ ರಾಜ್ಯಕ್ಕೆ ಆತನ ಮಾರ್ಗವಾಗಿದ್ದಾನೆ ಅನೇಕ ಮಾರ್ಗಗಳಲ್ಲಿ ಒಂದಲ್ಲ ಏಸು ಕ್ರಿಸ್ತನೇ ಮಾರ್ಗವಾಗಿದ್ದಾನೆ ಏಸು ಕ್ರಿಸ್ತನೇ ಆತನು ರಕ್ಷಣೆಯ ಮಾರ್ಗವಾಗಿದ್ದಾನೆ ಹಾಗಾಗಿ ಇವತ್ತು ನಮ್ಮ ಭಾವನೆ ಅನಿಸಿಕೆಗಳಿಂದ ನಾವು ಜೀವಿಸಿದರೆ ಲೋಕದ ಸ್ವಭಾವಗಳು ನಡತೆಗಳು ನಮ್ಮ ಜೀವಿತದಲ್ಲಿ ಆವರಿಸಿಕೊಂಡು ದೇವರ ಕೋಪಕ್ಕೆ ಗುರಿಯಾಗುವಂಥ ಕಾರ್ಯಗಳನ್ನು ನಾವು ಮಾಡಬೇಕಾಗಿ ಬಂದಿತ್ತು ಪ್ರಿಯರೇ ಅದಕ್ಕೆ ಅವಕಾಶ ಆಗಬಾರದು ಮತ್ತು ಏನು ಬರೆದ ಸುವಾರ್ತೆ ಇಪ್ಪತ್ತೇಳನೇ ವಚನ ಐದನೇ ಅಧ್ಯಾಯದಲ್ಲಿ ಇಪ್ಪತ್ತೇಳನೇ ವಚನ ವ್ಯಭಿಚಾರ ಮಾಡಬಾರದೆಂದು ಹೇಳಿಯದೆ ಎಂಬುದಾಗಿ ನೀವು ಕೇಳಿದ್ದೀರಷ್ಟೇ ಆದರೆ ನಾನು ನಿಮಗೆ ಹೇಳುವುದೇನೆಂದರೆ ಪರ ಸ್ತ್ರೀಯನ್ನು ನೋಡಿ ಮೋಹಿಸುವ ಪ್ರತಿ ಮನುಷ್ಯನು ಆಗಲೇ ತನ್ನ ಮನಸ್ಸಿನಲ್ಲಿ ಆಕೆ ಸಂಗಡ ವ್ಯಭಿಚಾರ ಮಾಡಿದವನಾಗಿರುವನು ವ್ಯಭಿಚಾರ ಮಾಡಿದವನಾದನು ಆವಾಗ ಅದಕ್ಕೆ ನಾನು ಹೇಳಿದ ಪ್ರಿಯರೇ ಸ್ವಾರ್ಥೆ ಐದು ಆರು ಏಳು ವಚನಗಳ ಅಧ್ಯಾಯಗಳನ್ನು ಓದಿ ನಿಮ್ಮ ಆಧ್ಯಾತ್ಮಿಕ ನೆಲೆಯನ್ನು ಅದು ಅಳತೆ ಮಾಡ್ತದೆ ಆ ಗುಣಮಟ್ಟವನ್ನು ಹೆಚ್ಚಿಸ್ತದೆ ಇವತ್ತು ಲೋಕದ ವ್ಯವಸ್ಥೆಗಳು ಹೇಗಿದೆ ಅಂದರೆ ತಾನು ತಪ್ಪು ಮಾಡಿದರೂ ತಪ್ಪು ಮಾಡದ ಹಾಗೆ ಮಾಡದವರ ಹಾಗೆ ಜೀವಿಸುವಂಥ ಕಾಲ ಅಂಥ ಕಾಲದಲ್ಲಿದ್ದೇವೆ ಇನ್ನು ಎಷ್ಟೋ ಜನ ತಪ್ಪು ಮಾಡಿ ತಾವು ಸಾಧಿಸಿ ಜೀವಿಸುವಂಥ ಕಾಲದಲ್ಲಿ ಇದ್ದೇವೆ ಭಾಳ ವಿಚಿತ್ರವಾದಂಥ ಒಂದು ಯುಗದಲ್ಲಿ ನಾವಿದ್ದೇವೆ ಪ್ರೇರಣೆ ಇವತ್ತು ಯಾವುದು ಸಹ ನಡೀತದೆ ಅನ್ನುವಂಥ ಒಂದು ಕಾಲದಲ್ಲಿದ್ದೇವೆ ಆಗಬಾರ್ದು ದೇವರ ವಾಕ್ಯ ಯಾವತ್ತು ಯಾರೊಂದಿಗೂ ಕಾಂಪ್ರಮೈಸ್ ಮಾಡಲ್ಲ ಸಾವಿರಾರು ವರ್ಷಗಳು ಗತಿಸಿ ಹೋಗಿದೆ ದೇವರ ವಾಕ್ಯದಲ್ಲಿ ಯಾವ ಬದಲಾವಣೆಗಳು ಆಗಲಿಲ್ಲ ನಾವು ಬದಲಾಯಿಸ್ತಾ ಇದ್ದೇವೆ ನಮ್ಮ ವ್ಯೂ ಪಾಯಿಂಟ್ಸ್ಗಳನ್ನು ಬದಲಾಯಿಸ್ತಾ ಇದ್ದೇವೆ ನಮ್ಮ ಅನಿಸಿಕೆಗಳನ್ನು ನಾವು ಬದಲಾಯಿಸ್ತಾ ಇದ್ದೇವೆ ನಾಟ್ ಲೈಕ್ ದಾಟ್ ಇವತ್ತು ಹಾಗೆ ಅಲ್ಲವೇ ಅಲ್ಲ ದೇವರ ವಚನ ದೇವರದೇ ಆದಂಥ ಒಂದು ಮಹತ್ವವನ್ನು ಹೊಂದಿದೆ ಅದನ್ನು ನಾವು ಇಪ್ಪತ್ತೇಳನೇ ವಚನದಲ್ಲಿ ನಾವು ನೋಡ್ತೇವೆ ಯಾರಾದರೂ ಪರಸ್ತ್ರೀಯನ್ನು ನೋಡಿ ನೋಡಿ ಒಬ್ಬ ವ್ಯಕ್ತಿ ದಾರಿ ತಪ್ಪುವುದು ಹೇಗೆ ಅಂದರೆ ಒಂದೇ ಸತ್ಯ ಆ ವಿಷಯಗಳು ಬರೋದಿಲ್ಲ ಈ ವ್ಯಭಿಚಾರದ ಆತ್ಮ ಅವನ ಜೀವಿತದಲ್ಲಿ ಒಳಗೆ ಹೋಗಬೇಕಾದ್ರೆ ಕೆಟ್ಟದನ್ನು ನೂರು ಸತ್ಯ ಯೋಚಿಸಿ ಯೋಚಿಸಿ ನಂತರ ಒಂದು ಸಾರಿ ಅವನು ಕೆಟ್ಟದಕ್ಕೆ ಕೈ ಹಾಕ್ತಾನೆ ಒಂದೇ ಇವತ್ತಿನ ಈ ಮೊಬೈಲ್ ವರ್ಲ್ಡಲ್ಲಿ ಇವತ್ತಿನ ಈ ಟೆಕ್ನಾಲಜಿಯಲ್ಲಿ ಕೆಟ್ಟದ್ದು ಹರಿದಾಡ್ತಾ ಇರುವಂಥ ಕಾಲದಲ್ಲಿ ಇರುವಾಗ ಒಂದು ಒಳ್ಳೆಯ ಮಕ್ಕಳಾಗಿ ಬೆಳೆದಂಥವರು ಒಳ್ಳೆಯ ಒಂದು ವ್ಯವಸ್ಥೆಯಲ್ಲಿರುವಂಥ ವಾತಾವರಣದಲ್ಲಿರುವಂಥ ಮಕ್ಕಳು ಕೆಟ್ಟು ಹೋಗುವುದಕ್ಕೆ ಹೆಚ್ಚು ಹೊತ್ತಿಲ್ಲ ಏನಾಗ್ತದೆ ಈ ಕೆಟ್ಟ ಕಾಲ ಕೆಟ್ಟದ್ದು ಮಾಡಿಯೂ ಕೆಟ್ಟದಲ್ಲ ಅನ್ನುವಂಥ ಎಷ್ಟೋ ಕಾರ್ಯಕ್ರಮಗಳು ಈ ಲೋಕದಲ್ಲಿದೆ ಇವತ್ತು ಏನಾಗ್ತಾ ಇದೆ ನೀ ಕೆಟ್ಟದ್ದು ಮಾಡಿದರೂ ಏನು ತೊಂದರೆ ಇಲ್ಲ ಅನ್ನುವಂಥ ಲೋಕದಲ್ಲಿದೆ ಆದರೆ ದೇವರ ವಾಕ್ಯ ಒಪ್ಪೋದಿಲ್ಲ ದೇವರ ವಾಕ್ಯ ಒಪ್ಪೋದಿಲ್ಲ ಇವತ್ತು ದೇವರ ವಾಕ್ಯ ನಡುತ್ತೆ ಒಂದು ಸ್ತ್ರೀಯನ್ನು ನೀನು ಕೆಟ್ಟ ಕಣ್ಣಿನಿಂದ ನೋಡಿದರೆ ನೀನು ಆಗಲೇ ಆಕೆ ಸಂಗಡ ವ್ಯಭಿಚಾರ ಮಾಡಿದವನಾಗಿರುವೆ ಇದು ಯೇಸುಕ್ರಿಸ್ತನ ಕ್ರಿಸ್ತನ ಬೋಧನೆ ಇದು ಯೇಸು ಕ್ರಿಸ್ತನೇ ಹೇಳಿದ್ದು ಹಾಗಾಗಿ ದೇವರ ವಾಕ್ಯದ ಗುಣಮಟ್ಟವನ್ನು ಕಾಪಾಡಿಕೊಳ್ಳೋಣ ಪ್ರಿಯರೇ ಇವತ್ತು ಏನೂ ನಡೀತದೆ ಏನೂ ಪರವಾಗಿಲ್ಲ ಅವರು ನೋಡಿದ್ರು ನೋಡದಿದ್ದರು ಕೇಳಿದ್ರು ಕೇಳದಿದ್ದರು ಅಡ್ಜಸ್ಟೇಬಲ್ ಎಂಬುದಾಗಿ ಹೇಳುವಂಥ ರೀತಿಯಲ್ಲಿ ಅದು ನಮ್ಮ ಭಾವನೆ ಅದು ಕೀಳು ಮಟ್ಟದ ಭಾವನೆ ಅದು ನರಕಕ್ಕೆ ಒಯ್ಯುವಂಥ ಭಾವನೆ ಇವತ್ತು ದೇವರ ವ್ಯವಸ್ಥೆ ಏನಾಗಿದೆ ಪರಿಶುದ್ಧವಾಗಿದೆ ದೇವರ ವ್ಯವಸ್ಥೆಗೆ ನಾವು ಒಳಗಾಗಬೇಕೆ ಹೊರತು ಮಾನುಷಿಕ ವ್ಯವಸ್ಥೆಗಳನ್ನು ಇಟ್ಟುಕೊಂಡು ನಮ್ಮ ಶರೀರ ಭಾವದ ಆಶೆಗಳನ್ನೆಲ್ಲ ಪೂರೈಸಿಕೊಂಡು ಕಡೆಗೆ ದೇವರೇ ನೀ ಗೊತ್ತುಂಟಲ್ಲ ನಾನು ಸ್ವರ್ಗಕ್ಕೆ ಅಂತ ಹೇಳಿದರೆ ಅಂಥ ಒಂದು ಕೊಳಕನ್ನು ಸೇರಿಸುವಂಥ ದೇವರಾಜ್ಯ ಅಲ್ಲ ದೇವರಾಜ್ಯ ಪರಿಶುದ್ಧವಾದದ್ದು ಹಾಗಾಗಿ ಪರಿಶುದ್ಧರಾಗಿರೋರಿಗಾಗಿ ಮಾತ್ರ ಅದು ನೇಮಿಸಲ್ಪಟ್ಟಿದೆ ಪ್ರಿಯರೇ ಪರಸ್ತ್ರೀಯನ್ನು ನೋಡಿ ನೋಡಿ ಒಮ್ಮೆ ನೋಡಿ ಒಬ್ಬ ವ್ಯಕ್ತಿಯನ್ನು ತಿಳ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ ಪ್ರಿಯರೇ ಆದರೆ ಪದೇ ಪದೇ ನೋಡೋದು ಪುನಃ ಪುನಃ ನೋಡುವುದು ಮನಸ್ಸಿನಲ್ಲಿ ಕೆಟ್ಟ ಯೋಚನೆ ರೂಪಿಸಿಕೊಳ್ಳೋದು ಕೆಟ್ಟದಾಗಿ ವರ್ತಿಸುವುದು ಅಂಥ ಒಂದು ವಾತಾವರಣ ಅದು ದೇವರದಲ್ಲ ದೇವರ ರಾಜ್ಯಕ್ಕೆ ಸಂಬಂಧಪಟ್ಟದ್ದಲ್ಲ ಅದು ಸೈತಾನನಿಗೂ ಸೈತಾನನ ವ್ಯವಸ್ಥೆಗೂ ಒಳಪಟ್ಟಂಥ ಸಂಗತಿಗಳಾಗಿದೆ ಆದರೆ ಇಫ್ ಯು ಆರ್ ಎ ಬಾನ್ ಎ ಕೇನ್ ಇಫ್ ಯು ಆರ್ ಎ ಡೆಡಿಕೇಟೆಡ್ ಕ್ರಿಶ್ಚಿಯನ್ ನೀವು ನಿಜವಾಗಿ ಒಬ್ಬ ಒಳ್ಳೆ ಕ್ರೈಸ್ತನಾಗಿ ವಿಶ್ವಾಸಿಯಾಗಿದ್ದರೆ ನೀನು ಇಂಥ ದೃಶ್ಯಗಳನ್ನು ನೋಡಲಿಕ್ಕೂ ಹೋಗಬಾರದು ನಿನ್ನ ಕಣ್ಣುಗಳು ದೇವರ ಮುಂದೆ ಇರಲಿ ದೇವರ ಆಕೆ ಏನು ಹೇಳ್ತದೆ ಗೊತ್ತಾ ನಿನ್ನ ಬಲಗಣ್ಣು ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು ಕಿತ್ತು ಬಿಸಾಡು ಯಾಕಂದರೆ ದೇಹವೆಲ್ಲ ನರಕಕ್ಕೆ ಹೋಗುವುದಕ್ಕಿಂತ ಒಂದು ಅಂಗಾಂಗ ಇಲ್ಲದವನಾಗಿ ನೀನು ದೇವರ ರಾಜ್ಯಕ್ಕೆ ಹೋದರೂ ಚಿಂತೆ ಇಲ್ಲ ಹಾಗಾದರೆ ನಿನ್ನ ಕಣ್ಣು ಪಾಪಕ್ಕೆ ಸಿ ಅದನ್ನು ಏನು ಮಾಡು ಕಿತ್ತು ಬಿಸಾಡಿಬಿಡು ದೇವರ ವಾಕ್ಯ ಏಸು ಸ್ವಾಮಿ ಹೇಳಿದ್ದಾನೆ ಇದು ಹಾಗಿರುವಾಗ ಇದು ದೇವರ ವಚನ ಇದು ಗಂಭೀರತೆಯಿಂದ ಕೂಡಿದ್ದು ಹಾಗಿರುವಾಗ ಇವತ್ತು ಲೋಕದ ಅಂದ ಚಂದಗಳಿಗೆ ಮಾರು ಹೋಗಿ ಯೌವನದ ಇಚ್ಛೆಗಳಿಗೆ ಕೆಲವೊಮ್ಮೆ ಯೌವನ ಆಗಿರ್ಬೋದು ಮಧ್ಯಪ್ರಾಯ ಆಗಿರ್ಬೋದು ಈ ಒಂದು ಪಾಪಕ್ಕೆ ಪ್ರಾಯನೇ ಇಲ್ಲ ಪ್ರಿಯರೇ ಪ್ರಾಯನೇ ಇಲ್ಲ ಹೌದು ಯಾವ ಪ್ರಾಯದಲ್ಲಿ ಏನೂ ನಡೀತಾ ಅಂಥ ಒಂದು ಕಾಲದಲ್ಲಿ ನಾವಿದ್ದೇವೆ ಹಾಗಿರುವಾಗ ಇವತ್ತು ನಮ್ಮ ಅಂಗಾಂಗಗಳು ಅವಯವಗಳು ಪಾಪಕ್ಕೆ ಸಿಕ್ಕಿಸುವುದಾದರೆ ಅದನ್ನು ಕಿತ್ತು ನೀನು ಬೀಸಾಡಿಬಿಡು ಕಿತ್ತು ಬೀಸಾಡಿಬಿಡು ಇವತ್ತು ಇಂಥ ರೀತಿಯಾದಂಥ ಪರಿಸ್ಥಿತಿ ಇವತ್ತು ಅಂಥ ಒಂದು ವಾತಾವರಣ ಲೋಕದಲ್ಲಿದೆ ಇಂಥ ಮನುಷ್ಯನು ಮನುಷ್ಯನಾಗಿ ಜೀವಿಸುವಂಥ ಪರಿಸ್ಥಿತಿ ಅಂಥ ರೀತಿಯಲ್ಲಿದೆ ಇವತ್ತೆಷ್ಟೋ ಪ್ರಾಣಿಗಳು ಪಕ್ಷಿಗಳಿವೆ ಅವುಗಳಿಗೆ ಇರುವಂಥ ಸಂಗಾತಿಯೊಂದಿಗೆ ಜೀವನಡಿ ಕಳೀತವೆ ಇವತ್ತು ಮನುಷ್ಯನಾಗಿ ಏನು ಮಾಡ್ತಾ ಇದ್ದಾನೆ ಇವತ್ತು ಸೋದೋಮ್ ಗೋಮರದಂಥ ಪಾಪ ಕೃತ್ಯಕ್ಕೆ ಸಂಬಂಧಪಟ್ಟಂಥ ಲೋಕದಲ್ಲಿದ್ದೇವೆ ಅನ್ನೋದನ್ನು ಯಾರು ಮರಿಬಾರ್ದು ಹಾಗಾಗಿ ಲೋಕ ಹೇಳೀತದಂತೇಳಿ ನಾನು ಲೋಕದ ಕಡೆಗೆ ಹೋಗದೆ ದೇವರ ಸಮ್ಮುಖದಲ್ಲಿ ನಾನು ಎಚ್ಚೆತ್ತುಕೊಂಡು ದೇವರಿಗೋಸ್ಕರ ನನ್ನ ಈ ದೇಹ ಇದು ನನ್ನದಲ್ಲ ಇದು ದೇವ್ರದಂತ ಹೇಳಿ ದೇವರು ಆಕೆ ಹೇಳ್ತದೆ ಕುರಿಂತಿದ್ದಲ್ಲಿ ಅದರಿಂದ ನಾವು ನಮ್ಮ ಸ್ವಂತ ಸೊತ್ತಲ್ಲ ದೇವರು ನಮ್ಮನ್ನು ಕೊಂಡುಕೊಂಡಿದ್ದಾರೆ ದೇವರನ್ನು ಮಹಿಮೆಪಡಿಸುವುದಕ್ಕಾಗಿ ನಾವು ಪ್ರಯತ್ನಿಸೋಣ ಪ್ರಿಯರೇ ಏನೋ ನಂಗೆ ಟೈಮ್ ಪಾಸಿಗಾಗಿ ಭಕ್ತಿ ಮಾಡೋದಲ್ಲ ಟೈಮ್ ಪಾಸಿಗಾಗಿ ಬೈಬಲ್ ಓದೋದಲ್ಲ ಟೈಮ್ ಪಾಸ್ ಏನೋ ದೇವರು ನನಗೆ ನಾನು ನಾನು ಹೋಗದಿದ್ದರೆ ದೇವ್ರಿಗೆ ಕೋಪ ಬರ್ತಂಥ ಚರ್ಚ್ಗೆ ಹೋಗೋದಲ್ಲ ಲವ್ ಟು ಗೋ ಟು ಚರ್ಚ್ ದೇವರ ಆಲಯಕ್ಕೆ ಹೋಗೋದಂದರೆ ಪ್ರೀತಿಯಿಂದ ನೀವು ಮಾಡಿ ಭಯಭಕ್ತಿ ಪ್ರೀತಿಯಿಂದ ಮಾಡಿ ಪ್ರಾರ್ಥನೆ ಪ್ರೀತಿಯಿಂದ ಮಾಡಿ ಯಾವ ಉದ್ದೇಶಗಳಿಂದ ಲಾಭಕ್ಕಾಗಿ ದೇವರ ಸಮ್ಮುಖದಲ್ಲಿ ಯಾವುದನ್ನು ಮಾಡದೆ ದೇವರಿಗೋಸ್ಕರ ಇರುವಂಥ ಒಂದು ವ್ಯವಸ್ಥೆ ನಮ್ಮ ಜೀವದಲ್ಲಿ ಕಾಪಾಡಿಕೊಳ್ಳೋಣ ಯವನ ಮಕ್ಕಳೇ ನೀವು ನನ್ನನ್ನು ಕೇಳ್ತಾ ಇದ್ದರೆ ನಿಮ್ಮ ಜೀವಿತಲ್ಲಿ ದೇವರಿಗೋಸ್ಕರ ತೀರ್ಮಾನ ಮಾಡಿರಿ ಯವನ ಪ್ರಾಯದಲ್ಲಿ ನಿಮ್ಮ ಸರಿಸಮಾನ ಬರುವಂಥ ಆ ಆ ಒಂದು ಪ್ರಾಯದಲ್ಲಿ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಇದನ್ನು ನೋಡುವಾಗ ಒಂದು ರೀತಿ ಒಂದು ಪಾಪ ಪಾಪವನ್ನು ಪ್ರೇರೇಪಿಸುವ ಭಾವನೆಗಳು ಮನಸ್ಸಿನಲ್ಲಿ ನೀವು ನೋಡುವ ಕಣ್ಣಿನಿಂದ ಬರುವಂಥದ್ದು ಇದು ದೇವರ ವಾಕ್ಯ ಹೇಳ್ತಿದೆ ಒಂದು ಸ್ತ್ರೀಯನ್ನು ಕಣ್ಣಿಂದ ನೋಡಿ ಮೋಹಿಸಿದರೆ ಆಕೆ ಸಂಗಡ ಆಗಲೇ ನೀನು ವಿಚಾರ ಅಂತ ಬೈಬಲ್ ಹೇಳ್ತದೆ ಬೈಬಲ್ ಹೇಳ್ತದೆ ಇವತ್ತು ಇಂಥದ್ದು ಸಾವಿರ ನೂರು ಕಟ್ಟಲೆ ನಡೆದ ಮೇಲೆ ಅವನು ಈ ವ್ಯಭಿಚಾರದ ಲೋಕಕ್ಕೆ ಇಳಿತಾನೆ ಇವತ್ತು ದೇವರು ಕೇಳ್ತಾ ಪ್ರಾರಂಭದಲ್ಲಿ ಆ ಸರ್ಟಿಫಿಕೇಟ್ ಕೊಡ್ತಾ ಇದೆ ಹಾಗಾದರೆ ಎಷ್ಟು ಸಾರಿ ನೀನು ನೋಡ್ತೀಯೋ ಅಷ್ಟು ಲೆಕ್ಕ ದೇವರ ಪುಸ್ತಕದಲ್ಲಿ ಬರೆಯಲ್ಪಡ್ತದಲ್ಲ ನ್ಯಾಯ ವಿಚಾರಣೆ ಪುಸ್ತಕದಲ್ಲಿ ನಮಗೋಸ್ಕರ ಅದು ಕಾಯ್ತಾ ಇರ್ತದಲ್ಲ ಹಾಗಿರುವಾಗ ನಮ್ಮ ಜೀವಿತದಲ್ಲಿ ದೇವರ ಮುಂದೆ ನಾವು ಹೇಗಿದ್ದೇವೆ ಯಾವ ರೀತಿ ಇದ್ದೇವೆ ಕರ್ತನ ಮುಂದೆ ನಾವು ಪರೀಕ್ಷಿಸಿಕೊಳ್ಳೋಣ ಪ್ರಿಯರೇ ಅದಕ್ಕಾಗಿ ನಾನು ಹೇಳ್ತಾ ಇರೋದು ಮತ್ತಾಯ ಸುಮಾರ್ತೆ ಐದು ಆರು ಏಳನೇ ಧ್ಯಾಯ ನಾವು ಓದುವಾಗ ಇದರ ವಿಷಯದ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ ಹಾಗಾಗಿ ನಿಮ್ಮ ಕಣ್ಣುಗಳೊಂದಿಗೆ ನಿಬಂಧನೆ ಮಾಡಿ ಯೋಬನ ಪುಸ್ತಕ ಮೂವತ್ತೊಂದನೇ ಅಧ್ಯಾಯದಲ್ಲಿ ಯೋಬನು ಆ ಅನುಭವವನ್ನು ಹೇಳ್ಕೊಳ್ತಾ ಇದ್ದಾನೆ ಅಂದರೆ ನಾನು ನನ್ನ ಕಣ್ಣಿನೊಂದಿಗೆ ನಿಬಂಧನೆ ಮಾಡಿಕೊಂಡಿದ್ದೇನೆ ಯುವತಿಯ ಮೇಲೆ ಹೇಗೆ ಕಣ್ಣಿಟ್ಟೇನು ಹೇಗೆ ಕಣ್ಣಿಟ್ಟೇನು ನಾನು ನನ್ನ ಕಣ್ಣಿನೊಂದಿಗೆ ನಿಬಂಧನೆ ದೇವರೊಂದಿಗೆ ನಾನು ಆ ಒಂದು ಒಡಂಬಡಿಕೆ ಮಾಡಿಕೊಂಡಿದ್ದೇನೆ ನಾನು ನೋಡುವುದಿಲ್ಲ ನನಗೆ ಬೇಡ ಇವತ್ತು ಮಕ್ಕಳು ಹೈಸ್ಕೂಲ್ ದಾಟುವಾಗಲೇ ಅನೇಕ ಪರಿಸ್ಥಿತಿಗಳು ಪ್ರಿಯರೇ ಅದಕ್ಕೆ ತಕ್ಕ ಹಾಗೆ ಮಕ್ಕಳು ದಾರಿ ತಪ್ಪುವುದಕ್ಕೆ ಇವತ್ತು ಸೆಲ್ ಫೋನ್ಗಳು ಮೊಬೈಲ್ ಫೋನ್ಗಳು ಮಕ್ಕಳಿಗೆ ಒಂದು ರೀತಿ ದಾರಿ ತಪ್ಪಲಿಕ್ಕೆ ಲೈಸೆನ್ಸ್ ಮಾಡಿ ಕೊಟ್ಟಂತಾಗಿದೆ ಪ್ರಿಯರೇ ನಿಮ್ಮ ಮಕ್ಕಳನ್ನು ಪ್ರೀತಿಸುವುದಾದರೆ ಮೊಬೈಲ್ಗಳನ್ನು ಕೊಟ್ಟು ಪ್ರೀತಿಸಬೇಡಿ ಅದನ್ನು ನೀವು ನರಕಕ್ಕೆ ದಪ್ತಾ ಇದ್ದೀರಾ ಇವತ್ತು ಲೋಕ ಅಂಥ ರೀತಿಯ ಪರಿಸ್ಥಿತಿಯಲ್ಲಿದೆ ಅವರ ಆ ನಡವಳಿಕೆ ವಿಷಯದಲ್ಲಿ ಕ್ವಾಲಿಟಿ ಜೀವಿತ ವಿಷಯದಲ್ಲಿ ನೀವು ಪರೀಕ್ಷಿಸಿ ನೀವು ಒಳ್ಳೆ ತಂದೆ ತಾಯಿಗಳಾಗಿದ್ದರೆ ನೀವು ಖಂಡಿತ ಕೊಡೋದಿಲ್ಲ ಅಂತ ನಾನು ಎನ್ನಿಸ್ತೇನೆ ಅವರಿಗೆ ಯಾವಾಗ ಅವರ ಡಿಗ್ರಿ ಮುಗ್ದಾಗ ಅಥವಾ ಅವರಿಗೆ ಮೆಚ್ಯೂರಿಟಿ ಬಂದು ಹೌದು ನಾನು ಯಾವ ರೀತಿ ಯೂಸ್ ಮಾಡಬೇಕಂತ ಗೊತ್ತಾದ ಮೇಲೆ ಅವರಿಗೆ ಇದು ಮಾಡಿದರೆ ತೊಂದರೆ ಇಲ್ಲ ಇಲ್ಲದಿದ್ದರೆ ಪಾಪದ ಲೋಕ ಪಾಪದನ್ನು ತುಂಬಲ್ಪಟ್ಟಿದೆ ಇವತ್ತು ನಿಮ್ಮ ಮಕ್ಕಳು ಯಾವ ರೀತಿಯಲ್ಲಿ ಹೇಗೆ ಆಗ್ತಾರೋ ಗೊತ್ತಿಲ್ಲ ಇವತ್ತೇನಾಗ್ತದೆ ಒಂದು ಮೊಬೈಲ್ ನಂಬರ್ ಸಾಕು ಕೆಲವೊಮ್ಮೆ ಏನು ಮಾಡ್ತಾರೆ ಯಾರೋ ನೋಡಿರ್ತಾರೆ ಚೀಟಿಯಲ್ಲಿ ಬರೆದು ಬಿಸಾಡಿಬಿಡ್ತಾರೆ ಅವ್ರು ಬಂದು ಹೆಕ್ಕೊಂಡೋಗ್ತಾರೆ ಅರಿಬದಿಯಲ್ಲಿ ಕೊನೆಗೆ ಆ ಒಂದು ನಂಬರ್ ಕೊನೆಗೆ ಏನಾಗ್ತದೆ ಒಂದು ದಿವಸ ಇವತ್ತು ಏನಾಗ್ತದೆ ಆ ಒಂದು ನಂಬರ್ನ ನಿಮಿತ್ತವಾಗಿ ಒಂದು ಪೇಪರ್ ಮಿಸ್ ಆದದ್ದು ನಾಳೆ ನಿಮ್ಮ ಮನೆಯ ಮಗನೇ ಮಿಸ್ಸು ಅಥವಾ ಮಗಳೇ ಮಿಸ್ಸಾಗಿ ಹೋಗ್ತಾ ಅಂತಹ ಪರಿಸ್ಥಿತಿಯ ಲೋಕದಲ್ಲಿದ್ದೇವೆ ಹಾಗಾಗಿ ಕೆಟ್ಟತನು ತುಂಬಿ ಹೋಗಿದೆ ನೀವು ದೇವರ ಮಕ್ಕಳು ವಿಶ್ವಾಸಿಗಳು ವಾನ್ ಎಗೇನ್ ಬಿಲೀವರ್ಸ್ ಒಳ್ಳೆ ಕ್ರೈಸ್ತ ಕುಟುಂಬವಾಗಿದ್ದರೆ ನಿಮ್ಮ ಮಕ್ಕಳಿಗೋಸ್ಕರ ದಿನಾಲು ನೀವು ಪ್ರಾರ್ಥಿಸಿರಿ ದಿನಾಲು ಪ್ರಾರ್ಥಿಸಿರಿ ಇಂಥ ಸಂಗತಿಗಳು ನಮ್ಮ ಜೀವಿತದಲ್ಲಿ ನಮಗೆ ಯಾವತ್ತೂ ಒಳ್ಳೆಯದನ್ನು ಮಾಡುವುದಿಲ್ಲ ಅದು ಕೆಡುಕನ್ನು ಮಾಡ್ತದೆ ದೇವರ ಆಕೆ ಅಂತ ನಿನ್ನ ಕಣ್ಣು ಪಾಪಕ್ಕೆ ಪ್ರೇರೇಪಿಸ್ತಾ ಇದೆಯಾ ನಿನ್ನ ಕೈ ಪಾಪಕ್ಕೆ ಪ್ರೇರೇಪಿಸ್ತಾ ಇದೆಯಾ ಕಡಿದು ಬಿಸಾಡು ತೆಗೆದು ಬಿಸಾಡು ಎಂಬುದಾಗಿ ದೇವರ ವಾಕ್ಯ ಹಾಗಾದರೆ ಪರಲೋಕ ರಾಜ್ಯ ಎಷ್ಟು ಇಂಪಾರ್ಟೆಂಟ್ ಇವತ್ತು ನಮ್ಮ ನಮ್ಮ ಜೀವಿತವನ್ನು ನಾವು ಪರೀಕ್ಷಿಸಿಕೊಳ್ಳೋಣ ಮಾತ್ರವಲ್ಲ ಮೂವತ್ತೊಂದನೇ ವಚನದಲ್ಲಿ ಇದಲ್ಲದೆ ತನ್ನ ಹೆಂಡತಿಯನ್ನು ಬಿಟ್ಟು ಬಿಡುವ ಅವನು ಆಕೆಗೆ ತ್ಯಾಗಪತ್ರವನ್ನು ಕೊಡತಕ್ಕದೆಂದು ಹೇಳಿಯದೆಯಷ್ಟೆ ಆದರೆ ನಾನು ನಿಮಗೆ ಹೇಳುವುದೇನೆಂದರೆ ಆಧಾರದ ಕಾರಣದಿಂದಲ್ಲದೆ ತನ್ನ ಹೆಂಡತಿಯನ್ನು ಬಿಟ್ಟು ಬಿಡುವವನು ಅವಳು ವ್ಯಭಿಚಾರ ಮಾಡುವುದಕ್ಕೆ ಕಾರಣವಾಗುತ್ತಾನೆ ಮತ್ತು ಗಂಡ ಬಿಟ್ಟವಳನ್ನು ಮದುವೆ ಮಾಡಿಕೊಳ್ಳುವವನು ವ್ಯಭಿಚಾರ ಮಾಡಿದವನಾಗಿರ್ತಾನೆ ಇದು ಯೇಸು ಸ್ವಾಮಿ ಹೇಳಿದಂಥ ಮಾತು ಇವತ್ತು ಡೈವರ್ಸ್ ಕೇಸ್ಗಳು ಕಾಮನ್ ಆಗ್ತಾ ಇವತ್ತು ಇವತ್ತೇನೋ ಒಂದು ಲೋಕದ ಫ್ಯಾಷನ್ ಆಗ್ತಾ ಇದೆ ಯಾಕೆ ಪಾಪದ ಜೀವಿತ ವೃದ್ಧಿ ಆಗ್ತಾ ಇದೆ ಅದರಿಂದಾಗಿ ಇವತ್ತು ದೇವರ ವಾಕ್ಯಂತೆ ಅವರ ಮೂಢತನವನ್ನು ನೋಡಿ ಮೋಸೆಯು ಈ ವಿಷಯಗಳನ್ನು ಅವರಿಗೆ ಹೇಳಿದ ನಿಮ್ಮದಾಗಿ ಹಾ ಕಾರಣದಿಂದ ಅಲ್ಲದೆ ನಿನಗೆ ಬೇರೆ ಒಂದು ಅವಕಾಶ ಇರಬಾರ್ದು ಅಂತೇಳಿ ಇಲ್ಲಿ ದೇವರ ವಾಕ್ಯ ಹೇಳ್ತದೆ ಅವ್ರದ್ದು ನನಗೆ ಸರಿ ಆಗಲಿಲ್ಲ ಇವ್ರದ್ದು ಸರಿ ಆಗಲಿಲ್ಲ ಅಂತ ಹೇಳಿ ಒಂದು ರೀತಿ ಮನುಷ್ಯನ ಜೀವಿತ ಕುಟುಂಬ ಜೀವಿತ ಗಂಡ ಹೆಂಡತಿಯರ ಜೀವಿತ ಅಂದರೆ ಏನೋ ಒಂದು ಮಾರ್ಕೆಟಲ್ಲಿರುವಂಥ ವ್ಯಾಪಾರದ ಹಾಗೆ ಆಗಿ ಹೋಗಿದೆ ಪ್ರಿಯರೇ ಆಗ್ಬಾರ್ ಇವತ್ತು ನೀವು ಗಂಡ ಹೆಂಡತಿಯನ್ನ ಮೇಲೆ ಹಸ್ಬೆಂಡ್ ಆ್ಯಂಡ್ ವೈಫ್ ಇಫ್ ಯು ಆರ್ ಲಿಸನಿಂಗ್ ಟು ಮೀ ಇವತ್ತು ದೇವರ ವಚನ ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡಲಿ ಸಣ್ಣ ಪುಟ್ಟ ವಿಷಯಗಳಿಗೋಸ್ಕರ ನೀವು ಒಂದು ಟೇಸ್ಟಿಗೋಸ್ಕರ ಅಥವಾ ಅವರ ಅನಿಸಿಕೆಗೋಸ್ಕರ ಅಯ್ಯೋ ನಾನು ಒಟ್ಟಿಗೆ ಬಾಳ್ಲಿಕ್ಕೆ ಆಗಲ್ಲ ನಾನು ಡೈವೋರ್ಸ್ ತಗೊಳ್ತೇನೆ ಅಂತ ಹೇಳಿದರೆ ದೇವರು ನಿಮ್ಮನ್ನು ನ್ಯಾಯ ತೀರಿಸ್ತಾರೆ ಅದಕ್ಕಲ್ಲ ದೇವರು ನಿಮ್ಮನ್ನು ಕುಟುಂಬ ಜೀವಿತಕ್ಕೆ ಸೇರಿಸಿದ್ದು ಕುಟುಂಬ ಜೀವಿತಕ್ಕೆ ದೇವರು ಸೇರಿಸಿದ್ದು ನೀವು ಒಟ್ಟಾಗಿ ಬಾಳಲಿಕ್ಕೆ ದೇವರ ವಾಕ್ಯ ಏನು ಹೇಳ್ತಂದರೆ ಆದರದಿಂದಲ್ಲದೆ ಬೇರೆ ಯಾವ ಕಾರಣಕ್ಕೂ ಡೈವೋರ್ಸ್ ಚರ್ಚಲ್ಲಿ ಇಲ್ಲ ಚರ್ಚಲ್ಲಿ ಕೊಡಬಾರದು ಇವತ್ತು ನೀನು ಪ್ರಾರ್ಥನೆ ಮಾಡುವನಾಗಿರು ದೇವ್ರನಿಗೆ ಬೇಕಾದ ಒಳ್ಳೆಯ ಒಂದು ಸಂಗಾತಿಯನ್ನು ದೇವರು ಕೊಡ್ತಾರೆ ಇನ್ ಕೇಸ್ ನೀವು ಮದುವೆ ಆದಮೇಲೆ ಕೆಲವೇ ಏನಾದರೂ ಅಭಿಪ್ರಾಯಗಳು ಬದಲಾಗಿದ್ದರೆ ಸರಿ ಹೊಂದದಿದ್ದರೆ ಪ್ರಾರ್ಥನೆ ಮಾಡು ನಮ್ಮ ಯೇಸು ಸ್ವಾಮಿ ಸರಿಪಡಿಸುವ ದೇವರಾಗಿದ್ದಾರೆ ಎಂಥವ್ರನ್ನೂ ಹೇಗೂ ಎಲ್ಲಿಯೂ ಬ ಬದಲಾಯಿಸ ನೀ ಪ್ರೇಯರ್ ಮಾಡದೇ ಮಾಡದಿರುವುದರಿಂದ ಈ ಅಭಿಪ್ರಾಯಗಳು ಪ್ರಾರ್ಥನೆ ಮಾಡುವವರಿಗೆ ಎಲ್ಲವೂ ಸಾಧ್ಯ ಇದೆ ಹಾಗಾಗಿ ಕುಟುಂಬ ಜೀವಿತದಲ್ಲಿ ಕುಟುಂಬ ಜೀವಿತದಲ್ಲಿ ಒಂದು ಕಪ್ಪು ಚಿಕ್ಕೆ ಬರಲಿಕ್ಕೆ ಯಾವತ್ತೂ ಯಾರು ಅವಕಾಶ ಕೊಡಬಾರದು ಅವಕಾಶ ಕೊಡಬಾರದು ಅದು ಎಷ್ಟು ಕೋಟಿ ರೂಪಾಯಿ ಕೊಟ್ಟರು ಮುಚ್ಚಿ ಹಾಕ್ಲಿಕ್ಕೆ ಆಗಲ್ಲ ಅದು ಹಾಗಾಗಿ ಒಂದು ಗಂಡ ಹೆಂಡತಿ ಮಕ್ಕಳು ಕುಟುಂಬ ಅಂತ ಹೇಳುವಾಗ ಒಂದು ಒಂದು ಬ್ಲೆಸ್ಸಡ್ ಅನುಭವನಲ್ಲಿ ನಾವು ಕಾಣ್ತೇವೆ ಕಂಡು ಕಂಡದಕ್ಕೆ ನಾನು ಡೈವರ್ಸ್ ಕೊಡ್ತೇನೆ ನಾನು ಈಗ ಒಟ್ಟಿಗೆ ಇರಲ್ಲ ಇಂಥ ರೀತಿಯಲ್ಲಿ ಹೇಳಿದರೆ ದೇವ ದೂಷಣೆ ಮಾತಾಗಿರ್ತದೆ ದೇವರು ಅದಕ್ಕೆ ನ್ಯಾಯ ತೀರ್ಸನ್ನು ಮಾತ್ರವಲ್ಲ ಅವರು ಗಂಡ ಬಿಟ್ಟವಳನ್ನು ಮದುವೆ ಮಾಡಿಕೊಂಡವರೇ ಅವನು ವ್ಯಭಿಚಾರ ಮಾಡಿದವನಾಗಿರ್ತಾನೆ ಆ ಸರ್ಟಿಫಿಕೇಟ್ ಸಿಗ್ತದೆ ಮಾತ್ರವಲ್ಲ ಹೆಂಡತಿ ಹೀಗೆ ವ್ಯಭಿಚಾರ ಮಾಡುವುದಕ್ಕೆ ಅವನು ಕಾರಣ ಆಗ್ತದೆ ಹೆಂಡತಿಯನ್ನು ಬಿಟ್ಟು ಬಿಡುವವನು ಅವಳು ವ್ಯಭಿಚಾರ ಮಾಡಲಿಕ್ಕೆ ಕಾರಣ ಆಗ್ತಾನೆ ಇಂಥ ರೀತಿಯ ಸಂಗತಿಗಳಿರ್ತವೆ ಹಾಗಾಗಿ ಪ್ರಿಯರೇ ದೇವರು ನಿಮ್ಮನ್ನು ಗಂಡ ಹೆಂಡತಿಯನ್ನಾಗಿ ಸೇರಿಸಿದರೆ ನೀವು ಸಂತೋಷವಾಗಿ ಪ್ರಾರ್ಥನೆ ಮಾಡಿ ನಿಮ್ಮ ಜೀವಿತವನ್ನು ಸಾಗಿಸಿರಿ ಕೆಲವು ವ್ಯತ್ಯಾಸ ಭಿನ್ನಾಭಿಪ್ರಾಯಗಳಿದ್ದರೆ ನೀವು ಪ್ರಾರ್ಥನೆ ಮಾಡಿ ನಮ್ಮ ದೇವರು ಉತ್ತರ ಕೊಡುವ ದೇವರು ಲೋಕವೆಲ್ಲವನ್ನು ಉಂಟು ಮಾಡಿದರೂ ನಿಮ್ಮ ಒಂದು ಸಣ್ಣ ವಿಷಯ ಬದಲಾಯಿಸಲಿಕ್ಕೆ ಆಗ್ತದೆ ಆದರೆ ಜೀವನ ಪರ್ಯಂತ ನೀವು ಒಟ್ಟಾಗಿ ಚೆನ್ನಾಗಿ ಬಾಳಬೇಕು ಅದರಲ್ಲಿ ತುಂಬ ಗೌರವ ಇದೆ ಅದು ಕೋಟಿ ಕೋಟಿ ಹಣಕ್ಕಿಂತಲೂ ವ್ಯಾಲ್ಯೂ ಆಗಿದೆ ಅದನ್ನು ನಿಮ್ಮ ಜೀವದಲ್ಲಿ ಸಾಧಿಸಿಕೊಂಡು ಮುಂದೆ ಹೋಗಿ ಖಂಡಿತ ದೇವರು ನಿಮಗೆ ಸಹಾಯಕನಾಗಿ ನಡೆಸ್ತಾನೆ ಪ್ರಿಯರೆ ನಾನು ಪ್ರಸಂಗವಾಗಿ ಯಾವುದು ಮಾಡ್ತಾ ಇಲ್ಲ ನಾನು ಬರೀ ಏನು ಬರೆದು ಸುವಾರ್ಥ ಐದು ಆರು ಏಳನೇ ಅಧ್ಯಾಯನ ಓದ್ತಾ ಇದ್ದೇನೆ ಪ್ರಿಯರೇ ಇವತ್ತು ನಿಮ್ಮ ಜೀವಿತದಲ್ಲಿ ಆ ರೀತಿಯಾದಂಥ ಅನುಭವಕ್ಕಾಗಿ ನೀವು ಪ್ರಾರ್ಥಿಸಿರಿ ಯಾವತ್ತು ಗಂಡೆಂಟಿ ಬೇರೆ ಅಲ್ಲ ಒಟ್ಟಾಗಿರ್ರಿ ದೇವರು ನಿಮಗೆ ಸಹಾಯ ಮಾಡ್ತಾರೆ ನಿಮ್ಮ ಜೀವಿತದಲ್ಲಿ ದೇವರೊಂದು ಹೊಸ ಅಧ್ಯಾಯವನ್ನು ತೆರೆಯುವ ಹಾಗೆ ಮಾಡ್ತಾನೆ ಬ್ಲೆಸ್ಸಡ್ ಫ್ಯಾಮಿಲಿಯಾಗಿ ಜನರೇಷನ್ ಮುಂದೆ ಹೋಗಲಿ ದೇವರು ಈ ಮಾತುಗಳನ್ನು ಆಶೀರ್ವಿಸಲಿ ಪ್ರಾರ್ಥಿಸೋಣ ಪ್ರೀತಿ ಸ್ವರ್ಪನಾಥೇ ಬರೀ ನಿನ್ನ ವಾ ಜೀವಳ ವಾಕ್ಯಗಳಿಗಾಗಿ ಸ್ತೋತ್ರ ಇವತ್ತು ಲೋಕದಲ್ಲಿ ಕೆಟ್ಟ ದೃಷ್ಟಿ ಹೆಚ್ಚಾಗಿದೆ ಅದರ ಮಧ್ಯದಲ್ಲಿ ನಾವು ನಿನ್ನ ವಾಕ್ಯನ ಅನುಸರಿಸಿ ನ್ಯಾಯ ವಿಚಾರಣೆ ಗುರಿಯಾಗದೆ ನಿನ್ನ ರಾಜ್ಯಕ್ಕಾಗಿ ನಿಲ್ಲಿಕೆ ನೀ ಕೃಪೆ ಕೊಡು ಗಂಡ ಹೆಂಡತಿಯಾಗಿ ಬಾಳುವವರು ಕರ್ತನೆ ಈ ಸಮಯದಲ್ಲಿ ಯಾರಾದರೂ ಮನಸ್ತಾಪ ಇದ್ದರೆ ಪ್ರೀತಿಯಲ್ಲಿ ಎಸು ಅವ್ರನ್ನು ಸಂಧಿಸು ಆ ಕರ್ತನೆ ಸೈತಾನ ವಿಷ ಬೀಜವನ್ನು ತೆಗೆದುಹಾಕಿ ಅವರಲ್ಲಿರುವ ಭಿನ್ನಾಭಿಪ್ರಾಯ ತೆಗೆದುಹಾಕಿ ಅವರು ಒಳ್ಳೆ ಕುಟುಂಬ ಸಂಸಾರ ಜೀವಿಸುವಂತೆ ನೀನು ಈಗಲೇ ಅವರ ಮನೆಗಳಲ್ಲಿ ನಿನ್ನ ಶಕ್ತಿ ಇಳಿದು ಬರಲಿ ಕರ್ತನೆ ಆ ಒಂದು ಸೈತಾನ ಶಕ್ತಿ ಅವನು ವಿಭಜಿಸುವ ಭಿನ್ನಾಭಿಪ್ರಾಯ ಉಂಟು ಮಾಡೋ ಕಾರ್ಯಗಳು ಯೇಸುವಿನ ನಾಮಲಿ ತೊಲಗಿ ಹೋಗಲಿ ಮೊದಲು ಪ್ರಾರ್ಥಿಸ್ತೇವೆ ಈ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ಕುಟುಂಬವನ್ನು ಆಶೀರ್ವಿಸು ಗಂಡ ಹೆಂಡತಿಯರ ಜೀವಿತವನ್ನು ಆಶ್ರೀವಿಸಿ ಒಂದು ಕರ್ತನೆ ಆಶ್ರವಿಸಲ್ಪಟ್ಟ ಕುಟುಂಬ ಕಾಣುವಾಗಿ ಮಾಡು ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿಬೇಡಿ